ಇನ್ನು ತೀವ್ರ ಬೆನ್ನು ನೋವಿನಿಂದ ದರ್ಶನ್ ಬಳಲ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿರೋದು ಬಳ್ಳಾರಿಯಲ್ಲೇ ಚಿಕಿತ್ಸೆಯನ್ನ ದರ್ಶನ್ ನಿರಾಕರಿಸಿದ್ರು ಯಾಕಂದ್ರೆ ಬಳ್ಳಾರಿಯಲ್ಲಿ ನ್ಯೂರೋ ನ್ಯಾವಿಗೇಷನ್ನ ಸೌಲಭ್ಯ ಕೂಡ ಇಲ್ಲ ಹೀಗಾಗಿ ಮೈಸೂರಿನಲ್ಲಿ ಚಿಕಿತ್ಸೆ ಪಡೆದುಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಲಾಗಿತ್ತು ಕೋರ್ಟ್ನಲ್ಲಿ ದರ್ಶನ್ರ ಪರವಾಗಿ ಅವರ ಪರ ವಕೀಲರು ಸಿವಿ ನಾಗೇಶ್ ಈ ಪರವಾಗಿ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಈ ಹಿಂದೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ರು ಆ ಕಾರಣಕ್ಕಾಗಿ ಅಲ್ಲೇ ಈಗ ಚಿಕಿತ್ಸೆ ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಬೇಕು ಅಂತ ಹಾಗಿದ್ರೆ ಬಳ್ಳಾರಿಯಲ್ಲಿ ಈ ನ್ಯೂರೋ ನ್ಯಾವಿಗೇಷನ್ ಇಲ್ಲ ಏನದು ಅಂತ ನೋಡಿದ್ರೆ ಸರ್ಜರಿಯಲ್ಲಿ ಬಳಸುವಂತ ಕಂಪ್ಯೂಟರ್ ಆಧಾರಿತ ಆಧುನಿಕ ಉಪಕರಣ ಇದು ಇದು ಈ ಸೌಲಭ್ಯ ಬಳ್ಳಾರಿಯಲ್ಲಿ ಲಭ್ಯ ಇಲ್ಲ ಬ್ರೈನ್ ಟ್ಯೂಮರ್ ಮತ್ತೆ ಸ್ಪೈನಲ್ ಕಾರ್ಡ್ ಸರ್ಜರಿ ಹಾಗೆ ನರಸಂಬಂಧಿತ ಸರ್ಜರಿಗಳಿಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆ ನೀಡೋದಕ್ಕೆ ಇದು ಅವಶ್ಯಕ ಆಗಿರುತ್ತೆ ಸಾಮಾನ್ಯವಾಗಿ ಯಾವುದೇ ಆಪರೇಷನ್ ಆದರೂ ಕೂಡ ಎಂಆರ್ಐ ಆಧಾರಿತವಾಗಿಯೇ ನಡೆಯುತ್ತೆ ಎಂಆರ್ಐ ಗಮನಿಸಿ ದೇಹದ ಭಾಗದ ಮೇಲೆ ಶಸ್ತ್ರಚಿಕಿತ್ಸೆಯನ್ನ ಆರಂಭ ಮಾಡಲಾಗುತ್ತೆ ಸೋ ನ್ಯೂರೋ ನ್ಯಾವಿಗೇಷನ್ ನಲ್ಲಿ ಮೊದಲೇ ಎಂಆರ್ಐ ಅಪ್ಲೋಡ್ ಆಗುತ್ತೆ ಅದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಚಿಕಿತ್ಸಾ ಕೊಠಡಿಯಲ್ಲಿ ರೋಗಿಯ ಬಳಿ ಕೆಲ ಯಂತ್ರಗಳನ್ನು ಇರಿಸಲಾಗುತ್ತೆ ಸೋ ಹೀಗೆ ಅದರ ಪ್ರೊಸೀಜರ್ಸ್ ಇರೋದು ಇದು ಅಪ್ಲೋಡ್ ಆದ ಎಂಆರ್ಐ ಮತ್ತೆ ರೋಗಿಯ ದೇಹದ ಚಿತ್ರಣವನ್ನು ಪಡೆದು ಅದಾದ ಮೇಲೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ ಜಿಪಿಎಸ್ನ ಮಾದರಿಯಲ್ಲಿ ಎಷ್ಟು ಆಳಕ್ಕೆ ಹೋಗಬೇಕು ಅನ್ನುವಂಥ ಖಚಿತತೆಯನ್ನು ಕೂಡ ಇದು ತೋರಿಸುತ್ತೆ ಅಷ್ಟು ಮುಂದುವರೆದ ತಂತ್ರಜ್ಞಾನ ಈ ಶಸ್ತ್ರಚಿಕಿತ್ಸೆಗೆ ಇದೆ ದರ್ಶನ್ಗೆ ಸ್ಪೈನಲ್ ಕಾರ್ಡ್ನ ಶಸ್ತ್ರಚಿಕಿತ್ಸೆಯ ಆದ ಕಾರಣ ಈ ಯಂತ್ರವನ್ನು ಬಳಕೆ ಮಾಡಬೇಕು ಸೋ ನ್ಯೂರೋ ನ್ಯಾವಿಗೇಷನ್ ಯಂತ್ರ ಬಳಕೆಗೆ ಬಳ್ಳಾರಿಯ ವೈದ್ಯರು ಸಲಹೆ ಕೊಟ್ಟಿದ್ರು ಅಂದರೆ ಈ ತಂತ್ರಜ್ಞಾನ ಬಳಸಿಕೊಂಡು ಈ ಯಂತ್ರಗಳಿರಬೇಕಾಗತ್ತೆ ಈ ಸರ್ಜರಿ ಮಾಡೋದಕ್ಕೆ ಅಂತೇಳಿ ಬಟ್ ಅದರ ಸೌಲಭ್ಯ ಬಳ್ಳಾರಿಯಲ್ಲಿ ಇರಲಿಲ್ಲ ಈ ಕಾರಣಕ್ಕಾಗಿ ಬಳ್ಳಾರಿಯಲ್ಲಿ ಇದಕ್ಕೆ ಚಿಕಿತ್ಸೆ ಬೇಡ ಅಂತ ಹೇಳಿ ದರ್ಶನ್ ಅದನ್ನು ನಿರಾಕರಿಸಿದ್ರು ಮೈಸೂರಿನಲ್ಲಿ ಇದಕ್ಕೆ ಚಿಕಿತ್ಸೆ ಪಡ್ಕೊಳ್ತೀನಿ ಅಂತ ಮನವಿ ಮಾಡಿದರು ಬಟ್ ಯಾವ ಕೋರ್ಟ್ನಲ್ಲಿ ಈ ಕೇಸ್ ನಡೀತಾ ಇದೆಯೋ ಅದರ ಲಿಮಿಟ್ಸ್ನಲ್ಲೇ ಇರಬೇಕು ಅಂತ ನ್ಯಾಯಾಲಯ ಹೇಳಿರೋದ್ರಿಂದ ಬೆಂಗಳೂರಿನ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಆರೋಪಿಗೆ ಇಷ್ಟ ಇರುವಂಥ ಯಾವುದಾದ್ರೂ ಆಸ್ಪತ್ರೆ ಬೆಂಗಳೂರಿನಲ್ಲಿ ಆಗಿರಬೇಕು ಚಿಕಿತ್ಸೆ ಪಡ್ಕೊಳ್ಬಹುದು ಅಂತ ಅವಕಾಶ ನೀಡಿದೆ ಸೊ ಹೀಗಾಗಿ ದರ್ಶನ್ ಇವತ್ತು ಮಧ್ಯಾಹ್ನದ ನಂತರ ಆಸ್ಪತ್ರೆಗೆ ದಾಖಲಾಗುವಂಥ ಸಾಧ್ಯತೆ ಇದೆ ತೀವ್ರವಾದಂಥ ಬೆನ್ನು ನೋವು ಕಾಣ್ತಾ ಇದೆ ಊತ ಇರೋದ್ರಿಂದ ಆದಷ್ಟು ಬೇಗ ಆಸ್ಪತ್ರೆಗೆ ದಾಖಲಾಗಿ ಒಂದು ವಾರದೊಳಗೆ ನ್ಯಾಯಾಲಯಕ್ಕೆ ರಿಪೋರ್ಟ್ ಕೂಡ ಸಲ್ಲಿಸಬೇಕಾಗಿದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ